ಅದ್ರ ಮೊದಲೇದಾಗಿ ಇವಾಗ ನಿನ್ನೆನು ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದಿದ್ದಾಯ್ತು, ಇವಾಗ ಜಸ್ಟ್ ಕೈವಾ ಮೂವಿನ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಧನ್ವೀರ್ ಸರ್ಗೆ ಇದು ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸಿನಿಮಾಗೆ 100 ರೂಪಾಯಿ ಕೊಟ್ಟರೆ ಒಂದು ಚೂರು ಬೇಜಾರಾಗ್ತಾ ಇರ್ತಕ್ಕಂಥ ಮೂವಿ ಕೈವಾ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾದ ಘಟನೆ ನಮ್ಮ ಕಪ್ಪಲ್ಲಿ ಥಿಯೇಟರ್ ನಿಜವಾದ ಘಟನೆ ಆಗಿರ್ಬೋದು, ಯಾವುದೇ ಅದು ನಿಜವಾದ ಏನೇನು ಕರ್ಗ ಆಗಿರ್ಬೋದು, ಏನೇನು ಅವ್ರು ತೋರಿಸಿದಾರೆ ಅವರೆಲ್ಲ ನಿಜವಾಗಿ ಅಷ್ಟು ದಿನ ಊಟ ನಾನ್ ವೆಜ್ ಬಿಟ್ಟು ಆ ಥರ ಪಾತ್ರಗಳು ಮಾಡಿರೋದು ತುಂಬಾ ಇಷ್ಟ ಆಯಿತು. ಧನ್ವೀರ್ ಸರ್ ಇದೊಂಥರ ಬೇರೆ ಟ್ರಾನ್ಸಾಕ್ಷನ್ ಅಂತಲೇ ಹೇಳ್ಬೋದು ಚಿತ್ರರಂಗಕ್ಕೆ. ಇದೇ ಥರ ಮುಂದಿನ ಸಿನಿಮಾದಲ್ಲಿ ಬರ್ತಾರೆ ಅಂತ ಹೋಪ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿದೆ. ಈಗ ಈಗಿನ ಕಾಲ ಪ್ರೆಸೆಂಟ್ ಯೂಗ್ರಿಗೆ ಒಂದು ನೋಡ್ಬಿಟ್ರೆ ಮಾತ್ರ ಕಂಡೋಗ್ತ ಮೂವಿನ ಕೈವಾ ಅನ್ನೋದು ಇವಾಗ ಒಂದು ಒಳ್ಳೆ ಸಬ್ಜೆಕ್ಟ್ ಇದ್ದಾಗ ಬಂದಿರತಕ್ಕಂಥ ಟ್ರೆಂಡಿಂಗ್ ಚಿತ್ರ ಅಂತಲೇ ಹೇಳ್ಬೋದು. ಈ ವರ್ಷದಲ್ಲಿ ಇದು ನಂಬರ್ 2 ಚಿತ್ರ ಅಂತಲೇ ಹೇಳ್ಬೋದು, ಬೆಸ್ಟ್ ಚಿತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಕೈವಾ ಅದೊಂದು ಕತೆ ಅಲ್ಲ, ಅದು ನಿಜವಾದ ಘಟನೆ ನಡೆದಿದೆ. ಯಾಕಂದರೆ ಕೈವಾದಲ್ಲಿ ಧನ್ವೀರ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಇವಾಗ ನಾವು ಮೇಘಾ ಶೆಟ್ಟಿಗೆ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದರೆ, ಮತ್ತು ಎಲ್ಲ ಮುಂದೆ ಎಲ್ಲರೂ ಇದೇ ಕಲಾವಿದರು ಡೈರೆಕ್ಟರ್ ಎಲ್ಲ 5 ಡೈರೆಕ್ಟರ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಅವರು ತುಂಬಾ ಚೆನ್ನಾಗಿದೆ. ಈಗ ಜಾತಿ ಮತ್ತು ಲವ್ ಅದರಲ್ಲಿ ಬಂದ್ಬಿಡ್ತಾರೆ. ಜಾತಿ ಲವ್ ಮಾಡಬೇಕಾದ್ರೆ ಜಾತಿ ಬರಲ್ಲ, ಅವ್ರ ಜೊತೆ ಬಿಡಬೇಕಾದ್ರೆ ಜಾತಿ ಬರಲ್ಲ, ಅದು ಮಾಡಬೇಕಾದ್ರೆ ಜಾತಿ ಬರಲ್ಲ, ಇವರು ಮದುವೆ ಘಟನೆ ಜಾತಿ ಅಂತ ಹೇಳ್ಬಿಟ್ಟು ಎಷ್ಟೇ ಮಾಡಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಜಾತಿ ಭೇದ ಏನು ಇಲ್ಲದೆ ನಾವೆಲ್ಲ ಒಂದೇ ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಒಂದು ನ್ಯಾಚುರಲ್ ಗಲ್ಡಿ ಗಲ್ಡಿ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಇದು, ತುಂಬಾ ಚೆನ್ನಾಗಿದೆ. ಈಗಿನ ಕಾಲದ ಹುಡುಗಿಗೆ ಒಳ್ಳೆ ದಿಲ್ಲಿ ಲೋನ್ ಬೇಡ, ಅವಳೆಲ್ಲ ಶಾಪಿಂಗ್ ಮಾಡಿರೋ ಕೆಟ್ಟಕ್ಕೆ ದಿಲ್ಲಿ ಲೋನ್ ಬೇಕು, ಏನು ಮಾಡೋಣ ಹೇಳ್ರಿ ಈ ಕಾಲದಲ್ಲಿ. ಅಂದರೆ ಒಂದು ಬೇರೆ ದಶಕ ಕರ್ಕೊಂಡು ಹೋಗುವಂಥ ಸಿನಿಮಾ ಇದು, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಎಲ್ಲ ಪ್ರೇಕ್ಷಕರು ಕೇಳೋದು ಏನಂದರೆ ಮೊಬೈಲಲ್ಲಿ ನೋಡ್ಬಿಡಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲ ಬಂದು ವೀಕ್ಷಿಸಿದ್ದಾರೆ. ಜೈ ಜೇ ಕನ್ನಡ. ನಮ್ಮ ಧನ್ವೀರ್ ಸರ್ಗೆ ಹೆಸರು ಇವಾಗ ಹೂವ, ನಮ್ಮ ಧನ್ವೀರ್ ಸರ್ಗೆ ಇವಾಗ ಹೆಸರು ಹೂವ ಮಸ್ತಾಗಿ ಮಾಡೋರೆ ಕೈವಾ ಚೆನ್ನಾಗಿದೆ. ಎಲ್ಲರೂ ಕಡೆ ಕೈವಾ ಸಿನಿಮಾನ ನೋಡ್ಕೊಂಡಿದ್ದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ ಸಿನಿಮಾನ ಇವಾಗಿನ ಕಾಲದಲ್ಲಿ ಯಾವ ಥರ ತೋರಿಸಿದ್ರು ಅಂದರೆ 80ರ ದಶಕದಲ್ಲಿ ಯಾವ ಥರ ಒಂದು ರೌಡಿ ಸೌಂಡ್ ಇತ್ತು, ಯಾವ ಥರ ಒಂದು ಲವ್ ಸ್ಟೋರಿ ಇತ್ತು, ಯಾವ ಥರ ಬೆಂಗಳೂರು ನಡೀತಾ ಇತ್ತು. ಮತ್ತು ಅಚ್ಚುಕಟ್ಟಾಗಿ ನಮ್ಮ ಜಯತೀರ್ಥ ಸರ್ ಡೈರೆಕ್ಷನ್ ಮುಂದ ಈ ಕೈವಾ ಸಿನಿಮಾದ ಮುಂದೆ ತೋರಿಸ್ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಧನ್ವೀರ್ ಸರ್ ಅಂತ ಹೇಳಿದ್ರು, ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕು. ನಿಜವಾಗ ಅವಾಗಿನ ಕಾಲದಲ್ಲಿ ಒಂದು ಯಾವ ಥರ ಏನಿತ್ತು, ಪ್ರತಿನೂ ನೀಟಾಗಿ ಒಬ್ಬೊಬ್ಬ ಒಂದು ಕ್ಯಾರೆಕ್ಟರ್ ಮೂಲಕನೇ ತೋರಿಸ್ಕೊಟ್ಟಿದ್ದಾರೆ ಜಯತೀರ್ಥ ಸರ್. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೋದು ಸರ್, ಈ ಥರ ಇವಾಗಿನ ಜನ್ರೇಷನ್ಗೆ ಒಂದು ಅರ್ಥ ಮಾಡಿಸಿದ್ರಲ್ವಾ ಅವಾಗಿನ ಸರ್ ಯಾವ ಥರ ಅಂತ, ನಿಜವಾಗ್ಲೂ ಬದಲಾಗಬೇಕಂತಲೇ ಈ ಸಿನಿಮಾನ ಮೂಲಕ ಅರ್ಥ ಮಾಡಿಸಿದ್ದಾರೆ. ಮತ್ತೆ ಮೇಘಾ ಶೆಟ್ಟಿ ಅವರಿಗೆ ಹೇಳಬೇಕು, ಮಾತು ಬರ್ದೇ ಒಂದು ಆ್ಯಕ್ಟಿಂಗ್ ಮಾಡಿಬಿಟ್ಟವ್ರೆ. ನಿಜವಾಗ ಕಣ್ಣಲ್ಲಿ ನೀರು ಬಂದಿತ್ತು ಅವ್ರ ಥರ ಬರೀ ನಮಗೆ ಸಿಕ್ಕಿರಲ್ಲ. ಇವಾಗ ನೋಡಿ ಲವ್ ಮಾಡಬೇಕಾದ್ರೆ ಜಾತಿ ನೋಡ್ಬಿಟ್ಟು ಲವ್ ಮಾಡಲ್ಲ, ಇವಾಗಿನ ಜನ್ರೇಷನಲ್ಲಿ ಅದೇ ಅದು ಮದುವೆ ಆಗೋ ಟೈಮಲ್ಲಿ ನೀನು ಕ್ರಿಶ್ಚನ್, ನೀನು ಹಿಂದೂ, ನೀನು ಮುಸ್ಲಿಮ್ ಅಂತ ಭೇದಭಾವ ಮಾಡ್ತಾರೆ. ಈ ಸಿನಿಮಾದಲ್ಲೂ ಅದೇ ಸ್ಟೋರಿ ಇದೆ. ಸೊ ಜಾತಿ ನೋಡ್ಬಿಟ್ಟು ಲವ್ ಮಾಡಬೇಡಿ, ಒಳ್ಳೆ ಮನುಷ್ಯನ ನೋಡ್ಬಿಟ್ಟು ಲವ್ ಮಾಡಿ ಅಂತ ಈ ಕೈವಾ ಸಿನಿಮಾ ಹೇಳುತ್ತೆ. ಸೊ ಈ ಸಿನಿಮಾದಲ್ಲಿ ತುಂಬ ಅಂದರೆ ಇಷ್ಟ ಆಗಿದ್ದು ನಮ್ಮ ಧನ್ವೀರ್ ಸರ್ ಆ್ಯಕ್ಟಿಂಗ್, ಅವರು ಈ ಥರನೂ ಆ್ಯಕ್ಟಿಂಗ್ ಮಾಡ್ತಾರಂತ ಇದು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಒಳ್ಳೆಯದಾಗಲಿ ಅವರು ಈ ಸಿನಿಮಾ ನಿಜವಾಗ ಬ್ಲಾಕ್ ಬ್ಲಾಸ್ಟರ್ ಹಾಗೆ ಆಗುತ್ತೆ. ಕೈವಾ ಸಿನಿಮಾ ಒಳ್ಳೆಯದಾಗಲಿ ಅವ್ರು ಮುಂದಿನ ಇನ್ನು ವಾಮನದ ಸಿನಿಮಾ ಬಂದಿದೆ, ಆ ಸಿನಿಮಾ ಪೂರ್ತಿ ಮಾಡ್ತಾರೆ. ಬಂದರು ಕೈವಾ ಸಿನಿಮಾ ರಿಲೀಸ್ ಆಗಿದೆ, ಟಾಕ್ ಹಾಕಿದ್ರೆ ದಮ್ಮಿದ್ರೆ ಕಟ್ಟಾಕ್ರೆ ಕೈವಾ ಸಿನಿಮಾ.